ನಟ ಪ್ರಭಾಸ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಆದಿಪುರುಷ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಆದರೆ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ನಟ ಪ್ರಭಾಸ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಆದಿಪುರುಷ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಆದರೆ ತುಂಬ ಇಡೀ ಸಿನಿಮಾ ಟೀಮ್ ಬೇಜಾರಾಗಿದೆ ಅಭಿಮಾನಿಗಳು ಈ ಥರ ಈ ರೀತಿಯಾಗಿ ಮಾಡಿದ್ರಲ್ಲಪ್ಪ ಅಂತ ಯಾಕಂದರೆ ಇವತ್ತು ಸಂಜೆ ಸಿನಿಮಾದ ಟ್ರೈಲರ್ ಐದು ಗಂಟೆಗೆ ಬಿಡುಗಡೆ ಆಗಬೇಕಾಗಿತ್ತು ಆದರೆ ನಿನ್ನೆ ಹೈದ್ರಾಬಾದ್ನಲ್ಲಿ ಕೆಲವೊಂದಿಷ್ಟು ಥಿಯೇಟರ್ಸಲ್ಲಿ ಅಭಿಮಾನಿಗಳಿಗೋಸ್ಕರ ಆದಿಪುರುಷ್ ಸಿನಿಮಾದ ಟ್ರೈಲರನ್ನು ಪ್ರದರ್ಶನ ಮಾಡಿದರು ಥಿಯೇಟ್ರಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಲೀಕ್ ಮಾಡಿದರು ಟ್ರೇಲರನ್ನು ಆದಿಪುರುಷ್ ಸಿನಿಮಾದ ಟ್ರೇಲರನ್ನು ಹೀಗಾಗಿ ಇಡೀ ಸಿನಿಮಾ ತಂಡ ಬೇಸರವನ್ನು ವ್ಯಕ್ತಪಡಿಸಿದೆ ನಾವು ಅಭಿಮಾನಿಗಳ ಮೇಲೆ ತುಂಬ ನಿರೀಕ್ಷೆಯನ್ನು ಇಟ್ಟಿದ್ವಿ ಅಭಿಮಾನಿಗಳಿಗೆ ಒಂದು ಕುತೂಹಲವನ್ನು ಇಡಬೇಕು ಅಭಿಮಾನಿಗಳ ಒಂದು ರಂಜಿಸಬೇಕು ಅನ್ನೋ ಕಾರಣಕ್ಕಾಗಿ ಥಿಯೇಟ್ರ್ನಲ್ಲಿ ನಾವು ಏನು ಟ್ರೈಲರ್ ತೋರಿಸಿದ್ವಿ ಅದನ್ನು ನೋಡಿ ಎಂಜಾಯ್ ಮಾಡಬೇಕಾಗಿತ್ತು ಆದರೆ ಕೆಲವೊಂದಿಷ್ಟು ಅಭಿಮಾನಿಗಳು ಥಿಯೇಟ್ರಲ್ಲಿ ಟ್ರೈಲರನ್ನು ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದಾರೆ ಇದು ಒಂದು ಕಡೆ ಇಡೀ ಸಿನಿಮಾ ತಂಡಕ್ಕೆ ಬೇಜಾರಿನ ಸಂಗತಿ ಅಂತ ಸಿನಿಮಾ ಟೀಮ್ ಬೇಸರನ್ನು ವ್ಯಕ್ತಪಡಿಸಿದೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದು ಒಂಬತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಬಿಡಬೇಕು ಆದಿಪುರುಷ್ ಸಿನಿಮಾದ ಟ್ರೈಲರ್ ಅಂತ ಆದರೆ ಲೀಕ್ ಆಗಿರೋದ್ರಿಂದ ಇವತ್ತು ಒಂದು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಆದಿಪುರುಷ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಸೊ ಎರಡೂ ಕೂಡ ಚರ್ಚೆ ಆಗ್ತಾ ಇದೆ ಇಡೀ ಸಿನಿಮಾ ತಂಡ ಪ್ರೇಕ್ಷಕರ ಅಂದರೆ ವೀಕ್ಷಕರ ಮತ್ತು ಪ್ರಭಾಸ್ ಅಭಿಮಾನಿಗಳ ಮೇಲೆ ಬೇಜಾರಾಗಿದ್ದರೆ ಆಯಿತು ಅಂದ್ಬಿಟ್ಟು ಈಗ ಟ್ರೈಲರ್ ಬಿಡುಗಡೆ ಮಾಡಿದೆ ಟ್ರೈಲರ್ ಹೇಗಿದೆ ಚೆನ್ನಾಗಿದೆ ಹಿಂದೆ ಟೀಸರ್ ಬಿಡುಗಡೆ ಆದಾಗ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆದಿ ಮತ್ತು ಏನು ರಾಮಾಯಣದ ವಿಚಾರವಾಗಿ ರಾಮನ ಪಾತ್ರವನ್ನು ಮಾಡ್ತಾ ಇದ್ದಾರೆ ಪ್ರಭಾಸ್ ಕೆಲವೊಂದಿಷ್ಟು ಅತಿರೇಕದ ಗ್ರಾಫಿಕ್ಸನ್ನು ಮಾಡಿ ಇಡೀ ಸಿನಿಮಾವನ್ನು ಕೇಟದಾಗ ತೋರಿಸಿದ್ದಾರಾ ಅನ್ನೋ ಒಂದು ಚರ್ಚೆ ಇತ್ತು ಈಗ ಟ್ರೈಲರ್ ಬಿಡುಗಡೆ ಆಗಿದೆ ಟ್ರೈಲರ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ